ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಟ್ಟು ಸೇರಿದರೆ ಬರೀ ಒಂದೇ ಒಂದು ಹಾಸ್ಪಿಟಲ್ ಇದೆ ಎರಡು ಜಿಲ್ಲೆಗಳಿಗೆ. ಐದು ಕಡೆ ಬಹುಶಃ ಇವತ್ತು ನಮ್ಮ ಡಿಸ್ಪೆನ್ಸರ್ ಇದೆ. ನೀವು ಮತ್ತೆ ನಾಲ್ಕೈದು ಕಡೆ ಇವತ್ತು ಡಿಸ್ಪೆನ್ಸರಿ ಸ್ಯಾಂಕ್ಷನ್ ಮಾಡಿದ್ರೆ ಅದು ಇನ್ನೂ ಕೂಡ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ತಾವು ಇವತ್ತು ಅದನ್ನು ಹೇಳಬೇಕು. ಬೇರೆ ಎಷ್ಟು ಯಾವಾಗ ಸ್ಟಾರ್ಟ್ ಆಗ್ತದೆ ಒಂದು. ಎರಡನೇದು ಇವತ್ತು ಯಾರು ಇವತ್ತು ಬಹುಶಃ ನಮ್ಮ ರೆಫರಲ್ ರೇಟರ್ಗೆ ಇವತ್ತು ಹೋಗ್ತಾರೆ, ಯಾಕೆಂದರೆ ಮತ್ತೆ ಯಾರು ಇವತ್ತು ನೀವು ರೆಫರಲ್ ರೇಟರ್ ಕೊಡ್ತೀರಿ ಹಾಸ್ಪಿಟಲ್ಗೆ, ಹಾಸ್ಪಿಟಲ್ಗೆ ನೀವು ರೆಫರಲ್ ಕೊಡುವಾಗ ಅದಕ್ಕೆ ಮ್ಯಾಪಿಂಗ್ ಮಾಡಿದಿರಿ. ಮ್ಯಾಪಿಂಗ್ ಮಾಡಿದೆ ಅಂತ ಹೇಳಿದರೆ ದಾವಣಗೆರೆಯವರಿಗೆ ಮಂಗಳೂರಿನ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲ್ಸ್, ಶಿವಮೊಗ್ಗದವ್ರಿಗೆ ಮಣಿಪಾಲ. ಇದು ಯಾಕೆ ರೀತಿ ಮಾಡೋದು ಗೊತ್ತಿರೋದಿಲ್ಲ. ಯಾಕೆ ಪೇಷಂಟ್ಗೆ ಅವನ ಚಾಯ್ಸ್ ಬೇಕು. ನಾನೊಬ್ಬ ಕಾರ್ಮಿಕನಾಗಿದ್ದೇನೆ, ನನಗೆ ಹುಷಾರಿಲ್ಲ, ನನಗೆ ಯಾವ ಡಾಕ್ಟರ್ ಯಾವ ಆಸ್ಪತ್ರೆಗೆ ನಾನು ಚಾಯ್ಸ್ ಕೊಡಬೇಕಾಗ್ತದೆ. ಇದು ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಅದಕ್ಕೆ ಎಲ್ಲಿ ಯಾವ ಆಸ್ಪತ್ರೆ ಕೂಡ ರೆಫರಲ್ ತಟ್ಟಂಗೆ ಹೋಗ್ಬೋದು. ಇದರಲ್ಲಿ ಯಾಕೆ ತಗೊಂಡು ಮ್ಯಾಪಿಂಗ್ ಮಾಡಿದ್ದೀರಿ ಅದೊಂದು ಕ್ಲಿಯರ್ ಮಾಡಬೇಕು. ಎರಡನೇ ಸಭಾದಿ ಮುಗಿಲಿಲ್ಲ ಸಭಾದಿ. ಎರಡನೇದು ಏನಂತ ಹೇಳಿದರೆ ಇವತ್ತು ನಮ್ಮ ಇದ್ದಂಥ ಒಂದು ಹಾಸ್ಪಿಟಲ್ ಏನಿದೆಯಾ ಮಂಗಳೂರಿನಲ್ಲಿ, ಇಎಸ್ ಹಾಸ್ಪಿಟಲ್, ಸಮರ್ಪಕವಾಗಿ ಇವತ್ತು ಅಲ್ಲಿ ಡಾಕ್ಟರ್ಸ್ ಮತ್ತು ಇವತ್ತಿಲ್ಲ, ಅದನ್ನು ನೇಮಕಾತಿ ಮಾಡಿ. ಯಾಕೆಂದರೆ ನೀವು ಲಾಸ್ಟ್ ಟೈಮ್ ದಕ್ಷಿಣ ಕನ್ನಡ ಮತ್ತು ಜಿಲ್ಲೆ ಉಡುಪಿ ಜಿಲ್ಲೆಗೆ 30 ಕೋಟಿ ರೂಪಾಯಿ ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಗೆ ಇನ್ಶೂರೆನ್ಸ್ ಹಾಕಿಕೊಟ್ಟಿದ್ದೆ 30 ಕ್ರೋರ್ಸ್. ಇದರಲ್ಲಿ ನೀವು ಒಂದು ಉತ್ತಮ ಮಟ್ಟದ ನಮ್ಮ ಗೌರ್ಮೆಂಟ್ ಇಎಸ್ ಹಾಸ್ಪಿಟಲ್ ಇನ್ನಷ್ಟು ಉತ್ತಮವಾಗಿ ಬರೆಸಿದರೆ ಅದರಲ್ಲಿ ಭಾಳಷ್ಟು ಇವತ್ತು ಸೇವೆ ಕೂಡ ಸಿಗ್ತದೆ, ಮತ್ತು ಅದರಲ್ಲಿ ಕೂಡ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಿಲ್ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಇವತ್ತು ಆಗ್ತದೆ. ಇದರ ಬಗ್ಗೆ ತೋಡ ಸ್ವಲ್ಪ ಗಮನ ಕಲ್ಪಿಸಬೇಕಾಗ್ತದೆ. ಅದಲ್ಲದೆ ನೀವು ಇನ್ಶೂರೆನ್ಸ್ ಕಂಪನಿಗೆ ಇವತ್ತು ನಮ್ಮ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಗೆ ಅವರು ಚಿಕಿತ್ಸೆ ಕೊಟ್ಟು ಆ ಪೇಷಂಟ್ಗೆ ನೀವು ಬಿಲ್ಲು ಪರವಾಗಿ ಬಿಲ್ಲು ಕೊಡುವಾಗ 1 ವರ್ಷ 6 ತಿಂಗಳು ತಗೊಂಡ್ರೆ ಮತ್ತೆ ಹಾಸ್ಪಿಟಲ್ನವರು ಅಲ್ಲಿ ಹೋದಂಥ ಪೇಷಂಟನ್ನು ಚೆನ್ನಾಗಿ ನೋಡ್ಕೊಳ್ತಾರಾ? ತಾಸರ ಭವನದಿಂದ ಏನು ಕೊಡೋಕೆ ಎರಡನೇ ಒಂದು ಅವಕಾಶ ಅಂತ ನೋಡ್ತಾರೆ. ಅದಕ್ಕೊಂದು ಟೈಮ್ ಬೌಂಡ್ ಇಟ್ಕೊಳ್ಳಿ. ಅವರು ಒಂದು ಟ್ರೀಟ್ಮೆಂಟ್ ಆದ ನಂತರ ಇಷ್ಟು ದಿವಸ ನಿಮಗೆ ಬಿಲ್ ಸಬ್ಮಿಟ್ ಮಾಡಬೇಕು. ಅವ್ರು ಬಿಲ್ ಸಬ್ಮಿಟ್ ಮಾಡಿದ ಅಥವಾ ನೀವು ಇಷ್ಟು ಟೈಮಲ್ಲಿ ಕೊಡಬೇಕು, ಅವ್ರಿಗೆ ಇಂಟ್ರೆಸ್ಟ್ ಕೊಡಿ, ಏನೋ ಒಂದು ಮಾಡಿ. ಪೇಷಂಟ್ ಹೋದಾಗ ಗೌರವಪೂರ್ವಕ ಅವ್ರು ನೋಡುವಂಥ ವಾತಾವರಣ ಶುರು ಮಾಡಿ, ಇಲ್ಲಾಂದ್ರೆ ಫುಲ್ ಪಾಯಿಂಟ್ ಆಗುವುದಿಲ್ಲ. ಸಭಾಧ್ಯಕ್ಷ ವಿವರವಾದಂಥ ಉತ್ತರಗಳನ್ನು ಕಾದವ್ಯ ಕೊಟ್ಟಿದ್ದೇವೆ. ಅಲ್ಲ, ಆದರೆ 3 ಪಾಯಿಂಟು ಸ್ಪೆಸಿಫಿಕ್ ಪಾಯಿಂಟ್ ಇದೆ. 3 ಪಾಯಿಂಟಿಗೆ ಉತ್ತರ ಕೊಡ್ತಾರೆ. ಮೊದಲೇ ಸಭಾಧ್ಯಕ್ಷೆ ಒಂದೇ ಹಾಸ್ಪಿಟ್ಲ್ ಇದೆ ಅಂತ ಹೇಳಿದ ದಕ್ಷಿಣ ಕನ್ನಡದಲ್ಲಿ. ಸತ್ಯ, ನಮ್ಮ ಕಾನೂನಲ್ಲಿ ಕೇಂದ್ರ ಸರ್ಕಾರದ ನೀತಿ ಪ್ರಕಾರ 50,000ಕ್ಕಿಂತ ಹೆಚ್ಚು ನೋಂದಾಯಿತ ವಿಮಾದಾರ ಇದ್ದಾಗ 100-ಬೆಡ್ ಹಾಸ್ಪಿಟಲ್ ಸಿಗುತ್ತೆ. 3,000ಕ್ಕಿಂತ ಜಾಸ್ತಿ ಇದ್ದಾಗ ಡಿಸ್ಪೆನ್ಸರಿ ಸಿಗುತ್ತೆ. ಈಗ ದಕ್ಷಿಣ ಕನ್ನಡಕ್ಕೆ ಹೊಸ 3 ಡಿಸ್ಪೆನ್ಸರಿಗಳನ್ನು ಕೊಟ್ಟಿದ್ದೇವೆ. ಆ ಡಿಸ್ಪೆನ್ಸರಿಗಳು 4, ಒಂದು ಬಂಟ್ವಾಳು, ಮತ್ತೊಂದು ಉಜಿರೆ, ಮತ್ತೊಂದು ಗಂಜಿಮಠ್, 4ನೇದು ಪಡುಬಿದ್ದೆ. 4 ಕಡೆ ಹೊಸ್ತನ್ನು ಕೊಟ್ಟಿದ್ದೇವೆ. ಒಟ್ಟು ದಕ್ಷಿಣ ಕನ್ನಡದಲ್ಲಿ 16 ಪೆನಲ್ ಹಾಸ್ಪಿಟ್ಲ್ ಇದೆ. ನಮ್ಮ ಜೊತೆ ಪೆನಲ್ ಮಾಡ್ಕೊಂಡಿರ್ತಕ್ಕಂಥ 16 ಜನ ಆಸ್ಪತ್ರೆ ಇದ್ದಾವೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಗೆ, ಒಟ್ಟು ಕರ್ನಾಟಕ ರಾಜ್ಯಕ್ಕೆ ನಾವು ಕೊಡಬೇಕಾಗಿರ್ತಕ್ಕಂಥ ಬಾಕಿ ಹಣ, ಸನ್ಮಾನ್ಯ ಸಭಾಧ್ಯಕ್ಷೆ, ಕಳೆದ ವರ್ಷದ ಒಂದೇ ಒಂದು 1 ನಯಾ ಪೈಸೆ ಹಣ ಬಾಕಿ ಇಲ್ಲ. ಕಳೆದ ವರ್ಷ ನಾವು 149.87 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೇವೆ. ಎಲ್ಲವೂ ಚುಕ್ತಾಗಿದೆ. ಕೇಂದ್ರ ಸರ್ಕಾರ ಪ್ರತಿ 3 ತಿಂಗಳಿಗೆ 1 ಕ್ವಾರ್ಟರ್ ಏನಿದೆ, ಕ್ವಾರ್ಟರ್ ಎಂಡಿಗೆ ನಮ್ಮ ಬಿಲ್ಲನ್ನು ಸಬ್ಮಿಟ್ ಮಾಡಿಕೊಳ್ಳಿ, ಕ್ವಾರ್ಟರ್ ಎಂಡಿಗೆ ಹಣವನ್ನು ಬಿಡುಗಡೆ. 8 ಜನ ಪೇಷಂಟ್ ಆಗ್ತಾರೆ ಒಟ್ಟು. ನಮ್ಮ ಪೇಷಂಟ್ಗಳ ಸಂಖ್ಯೆ ಕಳೆದ ವರ್ಷ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಿರ್ತಕ್ಕಂಥದ್ದು 11 ಕೋಟಿ 80 ಲಕ್ಷ. 11 ಕೋಟಿ 80 ಲಕ್ಷ ಬಾಕಿ ಇದೆ. ಎಷ್ಟು ಜನಕ್ಕೆ ಅಂತ ಪೇಷಂಟ್ಸ್? ಪೇಷಂಟ್ ಸಂಖ್ಯೆ ತಗೊಂಡು ಓಕೆ ಇರಲಿ ಬಿಡಿ, ಹೇಳಿ ಹೇಳಿ. 11 ಕೋಟಿ 80 ಲಕ್ಷ ಕೊಡಬೇಕಾಗಿದ್ದು ಬಾಕಿ ಇದೆ ಸಭಾಧ್ಯಕ್ಷ. ಇದೆಷ್ಟು ಸಮಯದಿಂದ ಒಂದು ಗಂಟೆ ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಈ ವರ್ಷವೂ ಕೂಡ ನಮ್ಮ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ನಮಗೆ 150 ಕೋಟಿ ರೂಪಾಯಿ ಕೊಟ್ಟಿದೆ. ಮೊದಲನೇ ಕ್ವಾರ್ಟರ್ನಲ್ಲಿ ಬೇಕಾಗಿತ್ತು ಅಷ್ಟು ಹಣವನ್ನು ಇವತ್ತು ಚುಕ್ತ ಮಾಡಿದ್ದೇವೆ. ಎರಡನೇ ಕ್ವಾರ್ಟರ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ ಕೊಡಬೇಕಾಗಿರ್ತಕ್ಕಂಥ ಹಣ ಸನ್ಮಾನ್ಯ ಸಭಾಧ್ಯಕ್ಷರೇ 11 ಕೋಟಿ 80 ಲಕ್ಷ ರೂಪಾಯಿ ಇಡೀ ರಾಜ್ಯ ದಕ್ಷಿಣ ಕನ್ನಡಕ್ಕೆ ನಾವು ಕೊಡಬೇಕಾಗಿದೆ. 11 ಕೋಟಿ 80 ಲಕ್ಷ. ಮತ್ತೊಂದು ವಿಶೇಷ ಸಂಗತಿ ಎಲ್ಲ ಸದಸ್ಯರು ಗಮನಕ್ಕೂ ತರುತ್ತೇನೆ ಸಭಾಧ್ಯಕ್ಷರೇ, ನಾವೊಂದು ಹೊಸ ಕಾನೂನು ಹೊಸ ಪದ್ಧತಿಯನ್ನು ಜಾತಿಗಳ ಜಾರಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ನಮ್ಮ ಆಸ್ಪತ್ರೆ ಕಾದವ ಹೇಳಿದರು ನಮ್ಮ ಆಸ್ಪತ್ರೆಯಲ್ಲೇ ಹೆಚ್ಚು ಬೇಕಾದಂಥ ಸವಲತ್ತುಗಳನ್ನು ಇಟ್ಟರೆ ಬೇಗ ಕಡೆ ಹಣ ಕೊಡ್ತಕ್ಕಂಥ ತಪ್ಪತ್ತೆ ಅಂತೇಳಿ. ಆದರೆ ವಿಮಾದಾರರ ತಲೆಯಲ್ಲಿರ್ತಕ್ಕಂಥ ಪದ್ಧತಿ ಸಭಾಧ್ಯಕ್ಷರೇ,
ಎಷ್ಟೇ ಸಣ್ಣ ಶೀಖಗಳಿಗೆ ಬೇಕಾದಂಥ ವ್ಯವಸ್ಥೆಗಳಿದ್ದೂ ಕೂಡ ಈ ಪೆನಲ್ ಹಾಸ್ಪಿಟ್ಲ್ ಇನ್ಫ್ಲೂಯನ್ಸು ಇದು ಹಣ ಹೇಗೂ ಬರುತ್ತೆ. 45 ಲಕ್ಷ ಜನ ನಮ್ಮ ಪೆನಲ್ ಹಾಸ್ಪಿಟಲ್ ಒಟ್ಟು ವಿಮಾದಾರರಿದ್ದಾರೆ. 1,80,000,000 ಜನ ಕುಟುಂಬಸ್ಥರು ಈ ಸೌಲತ್ತುಗಳನ್ನು ಪಡೀತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. 1 ವರ್ಷಕ್ಕೆ 150 ಕೋಟಿ, ಹೋದ ವರ್ಷ 149,85,00,000 ರೂಪಾಯಿ ಕೊಟ್ಟಿದ್ದಾರೆ. 11 ಕೋಟಿ ಚಿಲ್ಲರೆಯನ್ನು ಕೂಡ ಕ್ವಾರ್ಟರ್ ಎಂಡನ್ನು ಬರುತ್ತೆ ಆ ಕೊಟ್ಟು ಚುಕ್ತಾ ಮಾಡಿದೆ. ಸಭಾಧ್ಯಕ್ಷ, ಮತ್ತೊಂದು ಸಂಗತಿ ಅವ್ರು ಕೇಳಿರ್ತಕ್ಕಂಥದ್ದು, 19 ಡಿಸ್ಪೆನ್ಸರಿ ರಾಜ್ಯದಲ್ಲಿ ನಿಮ್ಮ ಸಿಸ್ಟಿನೂ ಸೇರಿದಂತೆ ಹೊಸ ಡಿಸ್ಪೆನ್ಸರಿಗಳನ್ನು ಈ ಸಲ ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ. ಅತಿ ಶೀಘ್ರದಲ್ಲೇ 19 ಉದ್ಘಾಟನೆ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಒಟ್ಟಾಗಿ ಎಲ್ಲ ESI ಆಸ್ಪತ್ರೆ ಬೇಕಾದಂಥ ಎಲ್ಲ ಸವಲತ್ತುಗಳು ಕೊಡೋದಕ್ಕೆ ನಮ್ಮ ಇಲಾಖೆ ಏನು ಯುಟಿಕಾದ ಇನ್ನೇನು ಸಭಾಧ್ಯಕ್ಷ. ಈಗ ಒಂದು ನಮ್ಮ ಎಲ್ಲ ಒಂದು ಸಮಸ್ಯೆ ಬಗೆಹರಿಸಬೇಕಂದ್ರೆ ಹೇಳಿಕೆ, ಬೆಂಗಳೂರಿನಲ್ಲಿ ESI ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಮಂಗಳೂರಿನಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ಕರಾವಳಿ ಪ್ರದೇಶಕ್ಕೆ ಅಥವಾ ಮಲೆನಾಡು ಪ್ರದೇಶಕ್ಕೆ ಒಂದು ಸೂಪರ್ ಸ್ಪೆಷಾಲಿ ESI ಹಾಸ್ಪಿಟಲ್ ಅನ್ನು ಕೊಡಲಿ ಪ್ರಾರಂಭ ಮಾಡಲಿಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಅದನ್ನು ಪ್ರಾರಂಭಿಸೋ ಒಂದು ಕೆಲಸ ಇವತ್ತು ಮಾಡಬೇಕು. ಎರಡನೇದು, ತಾವು ಯಾಕೆ ನಾನು ಸರಿಯಾದ ಸಮಯದಲ್ಲಿ ಅವರಿಗೆ ಒಂದು ಬಿಲ್ ಕೊಟ್ಟರೆ ಏನಾಗ್ತದೆ, ಇಲ್ಲಿ ಅವ್ರು ಗೌರವಪೂರ್ವಕವಾದ ಕಾರ್ಮಿಕರನ್ನು ನಾವು ನೋಡ್ತಾರೆ. ಬಹುಶಃ ಇದು ಮುಂದಕ್ಕೆ ನನ್ನ ಒಂದು ಸಲಹೆ ಅಂತ ಹೇಳಿದರೆ, ಈಗ ನಾವು ಕೇಂದ್ರ ಸರ್ಕಾರಕ್ಕೊಂದು ಬರೀಬೇಕು, ನಾವು ನಂಬರ್ ಸಂಖ್ಯೆಯಲ್ಲಿ ಮಾತ್ರ ಆಸ್ಪತ್ರೆ ಡಿಸ್ಪೆನ್ಸರಿ ಕೊಡೋದಲ್ಲ, ಜಾಗ್ರಫಿಕಲಿ ಅದು ನೋಡಿಕೊಂಡು ಕೂಡ ಇವತ್ತು ಆ ಒಂದು ಪ್ರದೇಶದ ಒಂದು ಜಾಗ್ರಫಿ ನೋಡಿಕೊಂಡು ಆ ಡಿಸ್ಪೆನ್ಸರಿ ಕೊಡೋ ಒಂದು ಯೋಜನೆ ಕೂಡ ಹಮ್ಮಿಕೊಳ್ಳಲಿಕ್ಕೆ ನಾವು ಇವತ್ತು ಆ ಒಂದು ಸಿಸ್ಟಮ್ ಅಳವಡಿಸ್ಬೇಕಾಗಿದೆ. ಮೂರನೇದು, ಬಹುಶಃ ಒಂದು ದೊಡ್ಡ ಮಟ್ಟದ ನಿಮ್ಮ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ಒಂದು ದೊಡ್ಡ ಮಟ್ಟದ ಅವೇರ್ನೆಸ್ ಕ್ಯಾಂಪ್ ಆಗಬೇಕು. ಎರಡನೇದು, ESI ಕಂಪಲ್ಸರಿ ಮಾಡಲಿಕ್ಕೆ ನಾವು ಇಷ್ಟು ನಂಬರ್ಸ್ ಅಂತ ಇರ್ತೇವೆ, ಇಷ್ಟು ಜನ ಆದರೆ ಮಾತ್ರ ಅಂತ. ಅದರಿಂದ ಬಹಳಷ್ಟು ಕಾರ್ಮಿಕರು ವಂಚಿತರಾಗ್ತಾರೆ. ಯಾಕೆ 10 ಆಗ್ಲಿಕ್ಕೆ ಬಿಡೋದಿಲ್ಲ, 9 ತಗೊಳ್ಳೋದಿದ್ರೆ ಅವನು ತಗೊಳ್ಳೋದು. ಇಂಥ ಕೆಲವು ESI ವ್ಯಾಪ್ತಿಗೆ ಬರಬೇಕಾದ್ರೆ ಕೇಂದ್ರ ಸರ್ಕಾರ ಅದರದ್ದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಯಾವ 1/6/2017 ಇಸ್ವಿ ಬಂದಿರತಕ್ಕಂಥ ಗೈಡ್ಲೈನ್ಸಲ್ಲಿ ಯಾವ 21,000 ರೂಪಾಯಿ ವೇತನವನ್ನು ಹೊಂದುತ್ತಾನೆ ಮತ್ತು ESI ಕಟ್ತಾರೆ ಅಲ್ಲಿಂದ, ಅವರು ಮಾತ್ರ ESI ಹಾಸ್ಪಿಟಲ್ ವ್ಯಾಪ್ತಿಗೆ ಬರುತ್ತಾರೆ. ಎರಡನೇದಾಗಿ ಒಂದು ಹೈಟೆಕ್ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ದಕ್ಷಿಣ ಕನ್ನಡ ಮತ್ತು ಮಂಗಳೂರಲ್ಲಿ 16 ಹೈಟೆಕ್ ಆಸ್ಪತ್ರೆನ ಇಂಪೈನಲ್ ಮಾಡಿಕೊಂಡಿದ್ದೇವೆ. ಆದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ ಈಗ ಉಡುಪಿಯಲ್ಲಿ 200-bed ಹಾಸ್ಪಿಟ್ಲನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದೆ. ಈಗಾಗಲೇ ಲ್ಯಾಂಡ್ ಕೇಳಿದ್ದೇವೆ, ಉಡುಪಿಯಲ್ಲಿ 200-bed ಹಾಸ್ಪಿಟ್ಲನ್ನು ಕೇಳಿದ್ದೇವೆ. ಹೈಟೆಕ್ ಹಾಸ್ಪಿಟ್ಲ್ ಕೊರತೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಏನೂ ಇಲ್ಲ, ಒಂದು ಜಿಲ್ಲೆಯಲ್ಲೇ 16 ಆಸ್ಪತ್ರೆ ಇದೆ. ಹಾಗಾಗಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಆಗ್ತಾಯಿಲ್ಲ, ಬೇಕಾದಂಥ ಎಲ್ಲ ಸವಲತ್ತುಗಳು ಸಿಗ್ತಾ ಇದೆ. ಯಾವುದೇ ಆಸ್ಪತ್ರೆ ವಿಳಂಬ ಆಗುತ್ತೆ ಅಂತೇಳಿ ಗೊತ್ತಿದೆ, ಸರ್ಕಾರದ ಹಣ ಸ್ವಲ್ಪ ವಿಳಂಬ ಆಗುತ್ತೆ ಅಂತೇಳಿ ಪ್ರತಿ ಕ್ವಾರ್ಟರ್ ಎಂಡಿಗೆ ಕೇಂದ್ರ ಸರ್ಕಾರ ಹಣ ಕೊಡುತ್ತೆ. ಇಷ್ಟು ವರ್ಷನೂ ಕೊಡ್ತಾರೆ ಬಂದಿದ್ದೇವೆ, ಈ ವರ್ಷ ಕೊಡ್ತೀವಿ.